ಟೊಮೊಟೊ ರೇಟ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಗ್ರಾಹಕರಿಗೆ ಶಾಕ್ ಮೇಲೆ ಶಾಕ್ ಇದೆ ಒಂದು ಕಡೆ ರೈತರು ಸ್ವಲ್ಪ ಪೂರ್ತಿ ಖುಷಿಯಾಗದೇ ಇದ್ದರು ಸ್ವಲ್ಪ ಖುಷಿಯಾಗಿದ್ದಾರೆ ಟೊಮೊಟೊ ಬೆಳೆಗಾರರು ಮಾತ್ರ ಎಸ್ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಎರಡೂ ಅವಳಿ ಜಿಲ್ಲೆಗಳಲ್ಲಿ ಸಾಕಷ್ಟು ಟೊಮೊಟೊ ಬೆಳೆಗಾರರು ಜಾಸ್ತಿ ಟೊಮೊಟೊ ಬೆಳೆದ ಕರ್ನಾಟಕದಲ್ಲಿ ಹಾಗಾಗಿ ಟೊಮೊಟೊ ಕಳೆದ ಎರಡು ಮೂರು ದಿನಗಳಿಂದ ಗಗನಕ್ಕೇರ್ತಾ ಇದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಚಿಂತಾಮಣಿಯಲ್ಲಿ ಹದಿನೈದು ಕೆ ಜಿ ಬಾಕ್ಸು ಸುಮಾರು ಓ ಎಂಟುನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿವರೆಗೂ ಮಾರಾಟ ಆಗಿದೆ ಮೂರು ದಿನಗಳಿಂದ ಕೂಡ ನಿರಂತರವಾಗಿ ಬೆಲೆ ಏರಿಕೆಯಾಗಿದೆ ಬುಧವಾರ ಕೂಡ ಮಾರ್ಕೆಟಲ್ಲಿ ಉತ್ತಮ ಗುಣಮಟ್ಟದ ಟೊಮೊಟೊ ಸಾವಿರ ರೂಪಾಯಿವರೆಗೂ ಹೋಗಿದೆಯಂತೆ ಹದಿನೈದು ಕೆ ಜಿಯ ಟೊಮೊಟೊ ಬಾಕ್ಸ್ ಸಾವಿರ ಕೆ ಜಿ ಸಾವಿರ ರೂಪಾಯಿ ಹೋಗಿದೆ ಇದು ಸಹಜವಾಗಿ ಟೊಮೊಟೊ ಬೆಳೆದ ರೈತರಿಗೆ ಖುಷಿಯಾಗಿದೆ ಬಟ್ ಏನಾಗಿದೆ ಪ್ರಾಬ್ಲಮ್ ಅಂದರೆ ಟೊಮೊಟೊ ಈಗ ಯಾವುದೋ ಒಂದು ಈ ಹಿಂದೆ ಇನ್ನೂರು ಬಾಕ್ಸ್ ಇದ್ದಂಥ ಒಂದು ಭೂಮಿಯಲ್ಲಿ ಈ ಬಾರಿ ಕೇವಲ ಐವತ್ತು ಬಾಕ್ಸ್ ಸಿಗ್ತಾ ಇದೆ ಅಂದರೆ ನಾಲ್ಕನೇ ಒಂದು ಭಾಗ ಮಾತ್ರ ಇಳುವರಿ ಬಂದಿದೆ ಇನ್ನು ಮೂರು ಭಾಗ ಇಲ್ಲ ಇನ್ನೂರು ಬಾಕ್ಸ್ ಬರ್ತಿದ್ದಂಥ ಟೊಮೊಟೊ ಬೆಳೆ ಕೇವಲ ಐವತ್ತು ಬಾಕ್ಸ್ ಮಾತ್ರ ಬೆಳೆ ಬರ್ತಾ ಇದೆ ಹಾಗಾಗಿ ತುಂಬ ಬೆಳೆ ಕಡಿಮೆ ಆಗಿರೋದ್ರಿಂದ ಬೆಲೆ ಜಾಸ್ತಿ ಆಗಿದೆ ಇನ್ನೂರು ಬಾಕ್ಸು ಒಂದು ಬಾಕ್ಸು ಐನೂರು ರೂಪಾಯಿ ಹೋಗಿದ್ರು ಕೂಡ ಇನ್ನೂರು ಬಾಕ್ಸ್ಗೆ ಹೆಚ್ಚು ಲಾಭ ಬರ್ತಾಯಿತ್ತು ಆದರೆ ಇವತ್ತು ಒಂದು ಬಾಕ್ಸು ಐನೂರು ರೂಪಾಯಿ ಸಾವಿರ ರೂಪಾಯಿ ಹೋದರೂ ಐವತ್ತು ಬಾಕ್ಸ್ ಬರ್ತಾ ಬರ್ತಾಯಿದ್ರೆ ಇನ್ನೂ ರೈತರಿಗೆ ಲಾಸು ಅನ್ನೋ ಥರ ಲೆಕ್ಕಾಚಾರ ಆಗ್ತಾಯಿದೆ ಸೊ ರೈತರಿಗೆ ಇದರಿಂದ ತುಂಬ ಲಾಭ ಏನು ಬರ್ತಾಯಿಲ್ಲ ಜನ ಅಂದ್ಕೊಬಹುದು ತುಂಬ ಲಾಭ ಬರ್ತಾ ಇರುತ್ತೆ ಬಟ್ ಇಳುವರಿನೇ ಇಲ್ಲ ಟೆಮೊಟೊ ಒಂದು ತಿಂಗಳು ಒಂದೂವರೆ ತಿಂಗಳು ಚೆನ್ನಾಗಿದ್ರೆ ಎರಡು ತಿಂಗಳವರೆಗೂ ಕೂಡ ಕೊಯ್ಲು ಬರುತ್ತೆ ಟೊಮೊಟೊ ಹಣ್ಣನ್ನು ಕೀಳ್ಬೋದು ಎರಡು ತಿಂಗಳವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ರೆ ಬಟ್ ಈಗ ಈ ಟೈಮಲ್ಲಿ ಹದಿನೈದು ದಿನ ಕೂಡ ತೋಟದಲ್ಲಿ ಬೆಳೆ ಉಳಿತಾಯಿಲ್ಲ ಕೇವಲ ಎರಡು ಕೊಯ್ಲೋ ಮೂರು ಕೊಯ್ಲಿಗೆ ಟೊಮೊಟೊ ಖಾಲಿ ಆಗ್ತಾಯಿದೆ ಹೀಗಾಗಿನ ಬೆಲೆ ಜಾಸ್ತಿ ಆಗಿದೆ ಗ್ರಾಹಕರಿಗೆ ಬೆಲೆ ಏರಿಕೆ ಇದೆ ರೈತರಿಗೆ ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಲಾಸ್ ಇಲ್ಲದೆ ತಮ್ಮ ಬೆಳೆಯನ್ನು ಉಳಿಸ್ಕೊಳ್ಳೋವಂಥ ಪರಿಸ್ಥಿತಿ ಅಷ್ಟೇ ಅದು ಬಿಟ್ಟು ತುಂಬ ಯಥೇಚ್ಛವಾಗಿ ಲಾಭ ಇದೆ ಬೆಲ್ಲವೂ ಇಲ್ಲ ಯಾಕಂದರೆ ಇಳುವರಿನೇ ಇಲ್ಲ ಅನ್ನೋದು ರೈತರ ಆರೋಪ ತುಂಬ ಬಿಸಿಲಿನ ಪರಿಣಾಮ ಕೆಲವು ಕಡೆ ಬಿಸಿಲು ಕೆಲವು ಕಡೆ ಮಳೆ ಈ ಎರಡರ ಪರಿಣಾಮವಾಗಿ ಟೊಮೊಟೊ ಬೆಲೆ ನಷ್ಟ ಆಗಿದೆ ಹಾಗಾಗಿ ಬೆಲೆ ಜಾಸ್ತಿ ಆಗಿದೆ ಇನ್ನೂ ಒಂದು ವಾರ ಇರಬಹುದು ಈ ಬೆಲೆ ಅಂತ ಲೆಕ್ಕಾಚಾರಗಳ ಪ್ರಕಾರ ಬಹುಶಃ ಇನ್ನೂ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ಇಷ್ಟು ಬೆಲೆ ಇಲ್ಲದೇ ಇದ್ದರೂ ಕೂಡ ಒಂದು ಹಂತಕ್ಕೆ ಟೊಮೊಟೊ ಬೆಲೆ ಜಾಸ್ತಿನೇ ಇರುತ್ತೆ ಹೊಸ ತಳಿ ಹೊಸ ಬೆಳೆ ಬಂದು ಎರಡು ಮೂರು ತಿಂಗಳು ಆದಮೇಲೆ ಬಂದು ಮಾರ್ಕೆಟಿಗೆ ಬರೋವರೆಗು ಈ ರೀತಿ ಅಥವಾ ಬೆಲೆ ಏರಿಕೆ ಇದ್ದೇ ಇರುತ್ತೆ ಅನ್ನೋ ಒಂದು ಚರ್ಚೆ ಇದೆ ನೋಡೋಣ ಟೊಮೊಟೊ ಬೆಲೆ ಅಂತೂ ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಲ್ಲಿ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಟೊಮೊಟೊ ಬರಬೇಕಾಗಿತ್ತು ಕಮ್ಮಿ ಆಗಿದೆ ಮಧ್ಯಪ್ರದೇಶದಲ್ಲೂ ಕೂಡ ಟೊಮೊಟೊ ಕಡಿಮೆ ಆಗಿದೆ ಹೀಗಾಗಿ ಕರ್ನಾಟಕದಲ್ಲಿ ಕರ್ನಾಟಕದ ಟೊಮೊಟೊ ಈ ಬಾರಿ ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಕೋಲಾರದಿಂದ ಚಿಕ್ಕಬಳ್ಳಾಪುರದಿಂದ ಹೀಗಾಗಿ ಬೆಲೆ ಜಾಸ್ತಿ ಆಗಿದೆ ಅನ್ನೋ ಲೆಕ್ಕಾಚಾರ ಒಟ್ಟಿನಲ್ಲಿ ಬೆಲೆ ಅಂತೂ ಜಾಸ್ತಿ ಆಗಿದೆ ಇದಕ್ಕೆ ಬಿ ಜೆ ಪಿನೋ ಕಾಂಗ್ರೆಸ್ಸೋ ಕಾರಣ ಅಲ್ಲ ಹವಾಮಾನ ವೈಪರೀತ್ಯ ರೈತರಿಗೆ ಬೆಳೆ ಸಿಗ್ತಾ ಇಲ್ಲ ಹೀಗಾಗಿ ಇದು ಬೆಲೆ ಜಾಸ್ತಿ ಆಗಿದೆ ಅನ್ನೋದು ಲೆಕ್ಕಾಚಾರ ಇದಕ್ಕೆ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ರೈತರ ವಿರುದ್ಧ ಆಯಿತಾ ಆಮೇಲೆ